ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ರಾಗಿ ಹಿಟ್ಟಿನ ನೀರ್ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ರಾಗಿ ಹಿಟ್ಟು 1 ಕಪ್ಪು, ಜೋಳದ ಹಿಟ್ಟು 1/2 ಕಪ್ಪು. ನೀವು ಜೋಳದ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಬಳಸ್ಕೋಬಹುದು, ಇಲ್ಲಾಂದ್ರೆ ಬರೀ ರಾಗಿ ಹಿಟ್ಟು ಬಳಸಿದ್ರು ಆಗತ್ತೆ. ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನಕಾಯಿ 4, ಜೀರಿಗೆ 1 ಟೀಸ್ಪೂನು, ಈರುಳ್ಳಿ ಮಧ್ಯಮ ಗಾತ್ರದ್ದು 1, ಉಪ್ಪು ರುಚಿಗೆ ತಕ್ಕಷ್ಟು, ನಾನು ಇಲ್ಲಿ 1 ಟೀಸ್ಪೂನ್ ಇಟ್ಕೊಂಡಿದ್ದೀನಿ, ನೀರು 2¼ ಕಪ್ನಷ್ಟು, ದೋಸೆ ಹಿಟ್ಟು ನೀರ್ ದೋಸೆ ಹಿಟ್ಟಿನ ಹದಕ್ಕಿರಬೇಕು, ನೀರನ್ನ ನೋಡ್ಕೊಂಡು ಹಾಕೋಣ. ದೋಸೆ ಮಾಡಲಿಕ್ಕೆ ಎಣ್ಣೆ 1 ಬಟ್ಲಿಗೆ, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಹಾಗೆ ಉಪ್ಪು ಹಾಕಿ ಇದನ್ನು ನೀರು ಹಾಕ್ತಾ ಕಲಸ್ಕೊಳ್ಳೋಣ. ಇದು ನೀವು ನೀರು ದೋಸೆ ಹಿಟ್ಟಿನ ಥರ ಮಾಡ್ಕೋಬೇಕು, ಹಿಟ್ಟು ಚೆನ್ನಾಗಿ ನೀರಾಗೇ ಇರಬೇಕು. ಹಿಟ್ಟು ನೋಡಿ ಈ ಥರ ಇಷ್ಟು ನೀರಾಗಿರಬೇಕು, ನಿಮಗೆ ನೀರು ದೋಸೆ ಹದದಲ್ಲೇ ಇದು ಹಿಟ್ಟಿರಬೇಕು. ಹಿಟ್ಟನ್ನು 1/2 ಗಂಟೆ ನೆನೆಲಿಕ್ಕೆ ಬಿಡೋಣ, ತಕ್ಷಣ ಬೇಕಾದ್ರೆ ನೀವು ಹಾಕೋಬೋದು ದೋಸೆನ. ಹಿಟ್ಟನ್ನು ನೆನೆ ಇಟ್ಟು 1 ಗಂಟೆ ಅಷ್ಟಾಗಿದೆ. ಹಿಟ್ಟು ಹುಳಿ ಬರದೇ ಇದ್ರೆ ಆಯಿತು, ನಿಮಗೆ ಹೆಚ್ಚೊತ್ತು ನೆನೆದ್ರೇನು ತೊಂದರೆ ಇಲ್ಲ. ಒಂದ್ಸಲ ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಂಡ್ಬಿಟ್ಟು ಇದಕ್ಕೆ ಜೀರಿಗೆ, ಹಾಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಕಾವಲಿನ ಕಾಯ್ಲಿಕ್ಕಿಡಿ. ಈ ಕಾವಲಿ ಕಾದಿದೆ, ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆನ ಚೆನ್ನಾಗಿ ಕಾವಲಿ ಮೇಲೆ ಸವರಿ ಹಿಟ್ಟನ್ನ ಚೆನ್ನಾಗಿ ಕೈ ಆಡ್ಕೊಂಡು ಸುತ್ತ ಹೀಗೆ ನೀರು ದೋಸೆ ಥರನೇ ನೀವು ಇದನ್ನು ಹುಯ್ಯಬೇಕು. ಮುಚ್ಚಿಟ್ಟು ಬೇಯಿಸಿ. ಈಗ ದೋಸೆ ಆಗಿದೆ ನೋಡೋಣ. ಸುತ್ತ ಬಿಡಿಸ್ಕೊಂಡ್ಬಿಟ್ಟು ಇದನ್ನು ತಿರ್ಸಾಕ್ತಾ ಇದ್ದೀನಿ. ನೀವು ಒಂದೇ ಸೈಡ್ ಬೇಕಾದರೂ ಇದನ್ನು ಬೇಯಿಸ್ಕೋಬೋದು ಅಥವಾ 2 ಸೈಡ್ ಬೇಯಿಸಿದ್ರೂ ಆಗುತ್ತೆ. ಇದನ್ನೀಗ 2 ಕಡೆನೂ ಬೇಯಿಸಿದ್ದೀನಿ. ದೋಸೆ ಆಗಿದೆ, ತಟ್ಟೆಗೆ ತೆಕ್ಕೊಳ್ಳೋಣ. ಪ್ರತಿ ಸಲನೂ ಮಾಡಬೇಕಾದ್ರೆ ನೀವು ಕಾವಲಿ ಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆನ ಚೆನ್ನಾಗಿ ಸವರಿಬಿಟ್ಟು ಹಿಟ್ಟನ್ನು ಪ್ರತಿ ಸಲಕ್ಕೂ ಹೀಗೆ ಕೈ ಆಡ್ಕೊಂಡ್ಬಿಟ್ಟೆ ಹಾಕಬೇಕು ದೋಸೆನ. ಮುಚ್ಚಿಡಿ. ಮುಚ್ಚಲು ತೆಗೆದು ಇದನ್ನು ತಕ್ಷಣ ತೆಗಿಬಿಡಿ, ಒಂಚೂರು ಹೊತ್ತು ಬಿಡಿ. ಈಗ ಸುತ್ತ ಬಿಡಿಸ್ಕೊಳ್ಳೋಣ. ಇದು ನಾನೀಗ ಒಂದೇ ಕಡೆ ಬೇಯಿಸ್ತಾ ಇದ್ದೀನಿ. ನಿಮಗೆ ಗರಿಗರಿ ಬೇಕು ಅಂತಿದ್ರೆ ನೀವು ಇದ್ರ ಮೇಲೆ ಎಣ್ಣೆ ಹಾಕಿದರೆ ನಿಮಗೆ ಗರಿಗರಿಯಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ದೋಸೆ ಆಗಿದೆ, ತಟ್ಟೆಗೆ ತೆಗೆಯೋಣ. ಉರಿ ನೀವು ಮೀಡಿಯಂ ಹೈ ಉರಿನಲ್ಲೇ ಇಟ್ಟುಕೊಂಡು ಮಾಡಿ. ಇದೇ ಥರ ನೀವು ಉಳಿದ ದೋಸೆಗಳನ್ನು ಕೂಡ ಮಾಡಿ. ಒಟ್ಟು 10 ದೋಸೆಗಳಾಗಿದೆ. ನೋಡಿದ್ರಲ್ವಾ ರಾಗಿ ಹಿಟ್ಟಿನ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ದೋಸೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.